ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದರೂ ಸಂಪ್ರದಾಯ ಹಾಗೂ ನಂಬಿಕೆಯ ಆಧಾರದಲ್ಲಿ ನಮ್ಮ ದೇಶದಲ್ಲಿ ಎಂಥೆಂಥ ದೌರ್ಜನ್ಯ ನಡೆಯುತ್ತೆ ಅನ್ನೋದಕ್ಕೆ ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆನೇ ಸಾಕ್ಷಿ ಅಲ್ಲಿ ಕಾಡುಗೊಳ್ಳೆ ಸಮುದಾಯದ ಮೂಢನಂಬಿಕೆಗೆ ನವಜಾತ ಶಿಶುವೊಂದು ಬಲಿಯಾಗಿದೆ ಬಾಣಂತಿಯು ಪ್ರಾಣ ಕಳೆದುಕೊಳ್ಳುವಂತಹ ಅಪಾಯಕ್ಕೆ ಸಿಲುಕಿದ್ದಾರೆ ಸಕಾಲಕ್ಕೆ ನ್ಯಾಯಾಧೀಶೆ ನೂರು ನೀಸಾ ತಲುಪಿದ್ರಿಂದ ಆಕೆಯ ಪ್ರಾಣ ಉಳಿದಿದೆ ನಂಬಿಕೆ ಸಂಪ್ರದಾಯ ಹಾಗೂ ಆಚರಣೆಗಳ ಹೆಸರಲ್ಲಿ ಎಂಥೆಂಥ ದುರಂತ ಇಲ್ಲಿ ನಡೆದು ಹೋಗ್ತದೆ ಅಂತ ನೋಡಿದ್ರೆ ಭಯ ಆಗತ್ತೆ ತುಮಕೂರು ತಾಲೂಕು ಮಲ್ಲೇನಹಳ್ಳಿಯಲ್ಲಿ ಇರುವಂತಹ ಕಾಡುಗೊಳ್ಳೆ ಸಮುದಾಯದ ಮೂಢನಂಬಿಕೆಗೆ ಬಾಣಂತಿ ಹಾಗೂ ನವಜಾತ ಶಿಶುವನ್ನ ಗ್ರಾಮದ ಹೊರಗೆ ಸಣ್ಣ ಕೋಳಿಗೂಡಿನಂತಹ ಒಂದು ಗುಡಿಸಲಲ್ಲಿ ಇರಿಸಲಾಗಿತ್ತು ಈ ವಿಷಯ ತಿಳಿದು ತಹಶೀಲ್ದಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಸ್ಥಳೀಯ ಅಧಿಕಾರಿಗಳು ಎಷ್ಟೇ ಮನವೊಲಿಸಿದ್ರೂ ಪ್ರಯೋಜನವಾಗಿರಲಿಲ್ಲ ಶುಕ್ರವಾರ ಮಗುವಿನಲ್ಲಿ ಕಾಣಿಸಿಕೊಂಡಂತಹ ಅನಾರೋಗ್ಯದ ಪರಿಣಾಮ ಜಿಲ್ಲಾ ಆಸ್ಪತ್ರೆಯ ಎನ್ಐಸಿಯುನಲ್ಲಿ ನಲ್ಲಿ ಮಗುವನ್ನ ದಾಖಲಿಸಿಕೊಂಡು ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಶನಿವಾರ ಮೃತಪಟ್ಟಿದೆ ದುರಂತ ಅಂದ್ರೆ ಆ ಮಗು ಸಾವನ್ನಪ್ಪಿದ ನಂತರ ತಾಯಿಯನ್ನ ಮತ್ತೆ ಊರಿಗೆ ಕರೆದುಕೊಂಡು ಬಂದಿದ್ರು ಮತ್ತೆ ಊರ ಒಳಗೆ ಸೇರಿಸ್ಕೊಂಡಿಲ್ಲ ಮೂರು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ನಡುವೆಯೇ ಮತ್ತೆ ಅದೇ ಕೋಳಿಗೂಡಿನಂತಹ ಗುಡಿಸ್ಲಲ್ಲಿ ಬಾಣಂತಿಯನ್ನ ಒಂಟಿಯಾಗಿ ಇರಿಸಿದ್ರು ಈ ಘಟನೆಯನ್ನ ನಾವು ವಿವರವಾಗಿ ನೋಡೋದಾದ್ರೆ ತೋವಿನ ಕೆರೆಯಿಂದ ಮಲ್ಲೇನಹಳ್ಳಿಗೆ ಬಂದಿದ್ದಂತಹ ಎಂಟು ತಿಂಗಳ ಗರ್ಭಿಣಿಯನ್ನ ಮೊದಲಿಗೆ ಬೆಳ್ಳಾವಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಲಾಗತ್ತೆ ಅದಾದ ನಂತರ ಆಕೆಗೆ ಆರೋಗ್ಯ ಸಮಸ್ಯೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅಲ್ಲೇ ಜೂನ್ ಇಪ್ಪತ್ತರಂದು ಹೆರಿಗೆ ಮಾಡಿಸಲಾಗಿದೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದು ಮೊದಲ ಮಗು ಗಂಡು ಒಂದು ಪಾಯಿಂಟ್ ಮೂರು ಐದು ಕೆಜಿ ಹಾಗೆ ಎರಡನೇ ಮಗು ಒಂದು ಪಾಯಿಂಟ್ ಐದು ಕೆಜಿ ತೂಕ ಇದ್ದು ಜೂನ್ ಇಪ್ಪತ್ತೆರಡರಂದು ಗಂಡು ಮಗು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೃತಪಟ್ಟಿದೆ ಬಳಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗ್ರಾಮಕ್ಕೆ ತೆರಳಿದ್ದು ಗ್ರಾಮದ ಹೊರಗೆ ಇರುವಂತಹ ಒಂದು ಪುಟ್ಟ ಗುಡಿಸಲಲ್ಲಿ ಬಾಣಂತಿ ಹಾಗೂ ಇನ್ನೊಂದು ಮಗುವನ್ನ ಇರಿಸಲಾಗಿತ್ತು ಅಂತ ಹೇಳಲಾಗಿದೆ ಮಗುವಿನಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಾಗ ಸ್ಥಳೀಯ ಆಶಾ ಕಾರ್ಯಕರ್ತೆಯರ ಮೂಲಕ ಜುಲೈ ಇಪ್ಪತ್ತರಂದು ಜಿಲ್ಲಾ ಆಸ್ಪತ್ರೆಗೆ ಮಗುವನ್ನ ದಾಖಲಿಸಲಾಗಿತ್ತು ಮಗುವಿನ ಸಮಸ್ಯೆ ತೀವ್ರವಾಗಿ ಎನ್ಐಸಿಯು ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದ್ದು ತಾಯಿ ಹೆರಿಗೆ ವಾರ್ಡ್ನಲ್ಲಿ ಆರೈಕೆಯಲ್ಲಿದ್ರು ಜುಲೈ ಇಪ್ಪತ್ತೆರಡರಂದು ಮಗು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು ಜುಲೈ ಇಪ್ಪತ್ತ್ ಮೂರರಂದು ತಾಯಿಯನ್ನ ಕೂಡ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿಕೊಂಡು ಮತ್ತೆ ಅದೇ ಗುಡಿಸಲನ್ನೇ ಇರಿಸಿದ್ದಾರೆ ಅಂತ ಹೇಳಲಾಗಿದೆ ಕಾಡುಗೊಲೆ ಸಮುದಾಯದವರು ಬಾಣಂತಿಯರನ್ನ ಗ್ರಾಮದ ಒಳಗೆ ಸೇರಿಸದೆ ಊರ ಹೊರಗಿನ ಗುಡಿಸಲಲ್ಲಿ ವಾಸ ಮಾಡಲು ಸೂಚಿಸ್ತಾರೆ ಇದು ಅವರ ಕಟ್ಟುಪಾಡು ಆಗಿದೆ ಅಂತ ಹೇಳಲಾಗತ್ತೆ ಯಾರು ಎಷ್ಟೇ ಹೇಳಿದ್ರು ಕೂಡ ಕೇಳದೆ ಎರಡು ಮಕ್ಕಳು ಸಾವನ್ನಪ್ಪಿದ್ರೂ ಕೂಡ ಸಂಪ್ರದಾಯದ ಹೆಸರಿನಲ್ಲಿ ಜೀವಗಳ ಜೊತೆ ಚಲ್ಲಾಟ ಆಡ್ತಾ ಇರೋದು ವಿಪರ್ಯಾಸನೇ ಇದು ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನವಾಗಲಿ ಎಲ್ಲ ಗೊಲ್ಲರ ಹಟ್ಟಿಗಳಿಗೂ ಏಕಕಾಲಕ್ಕೆ ಸೂತಕ ಮಹಿಳೆಯರು ಪ್ರವೇಶ ಮಾಡಿದ್ರೆ ಮಾತ್ರ ನಾವು ಅವಕಾಶ ನೀಡುತ್ತೇವೆ ಎಂಬುದು ಗೊಲ್ಲರ ಹಟ್ಟಿಗಳ ಮುಖಂಡರ ವಿತಂಡವಾದ ಆಗಿದೆ ಕೊನೆಗೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶೆ ನೂರು ಅವರು ಅಧಿಕಾರಿಗಳ ತಂಡದೊಂದಿಗೆ ಮಲ್ಲೇನಹಳ್ಳಿ ಗೋಲ್ರಹಟ್ಟಿ ಗುಡಿಸಲಿಗೆ ಭೇಟಿಯನ್ನ ನೀಡಿ ಕೋಳಿಗೂಡಿನಂತಹ ಪುಟ್ಟ ಗುಡಿಸಲಲ್ಲಿ ಇರಿಸಲಾಗಿದ್ದ ಬಾಣಂತಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋದನ್ನ ಕಂಡು ಕೆಂಡಾಮಂಡಲರಾಗಿ ನವಜಾತ ಶಿಶುವಿನ ಸಾವಿಗೆ ಕಾರಣರಾದವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಅದರಂತೆ ಸಂಪ್ರದಾಯದ ಹೆಸರಿನಲ್ಲಿ ಹೆರಿಗೆ ನಂತರ ಬಾಣಂತಿ ಮತ್ತು ನವಜಾತ ಶಿಶುವನ್ನ ಊರಾಚೆ ಗುಡಿಸಲಲ್ಲಿ ಆರೋಪದ ಮೇಲೆ ಬಾಣಂತಿಯ ತಂದೆ ತಾಯಿ ಮತ್ತು ಗಂಡನ ವಿರುದ್ಧ ಗುರುವಾರ ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ ತಮ್ಮ ಸಮ್ಮುಖದಲ್ಲಿಯೇ ಗುಡಿಸಲು ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಅನ್ಯಾಯಾಧೀಶ ನೂರು ನಿಸಾ ಸೂಚನೆಯನ್ನ ನೀಡಿದ್ರು ಗುಡಿಸಲು ತೆರವುಗೊಳಿಸಿದ ಬಳಿಕ ಬಾಣಂತಿಯನ್ನ ಗೊಲ್ಲರಹಟ್ಟಿಯ ಆಕೆಯ ಮನೆಗೆ ಕರೆದೊಯ್ಯಲಾಯಿತು ನಂತರ ಅಧಿಕಾರಿಗಳ ತಂಡದೊಂದಿಗೆ ಗೊಲ್ಲರಹಟ್ಟಿಗೆ ತೆರಳಿದಂತಹ ನ್ಯಾಯಾಧೀಶೆ ಅಂಬುಲೆನ್ಸ್ ಅನ್ನ ತರಿಸಿ ಬಾಣಂತಿಯನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಟ್ರು ಹಾಗೆ ಗುಣಮುಖವಾಗುವವರೆಗೂ ಸೂಕ್ತ ಚಿಕಿತ್ಸೆಯನ್ನ ನೀಡಿ ಆರೈಕೆ ಮಾಡುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಗೊಲ್ಲರಟ್ಟಿಯ ಶಾಲೆಯ ಆವರಣದಲ್ಲಿ ಅಧಿಕಾರಿಗಳು ಗೊಲ್ಲೆ ಸಮುದಾಯದ ಜನರು ಮತ್ತು ಮುಖಂಡರ ಸಭೆಯನ್ನ ನಡೆಸಿದರು ಸಂಪ್ರದಾಯದ ಹೆಸರಲ್ಲಿ ಮೌಢ್ಯಾಚರಣೆ ನಿಲ್ಲಿಸುವಂತೆ ತಿಳಿ ಕೂಡ ಹೇಳಿದ್ರು ಆದ್ರೆ ಸಂಪ್ರದಾಯದ ಹೆಸರಲ್ಲಿ ಪಾಲಿಸ್ತಾ ಇರುವಂತಹ ಈ ಮೌಢ್ಯ ತೊರೆಯುವಂತೆ ಸಮುದಾಯದವರಿಗೆ ಹೇಳಿದ್ರೆ ನಮಗೆ ಬೆದರಿಕೆ ಹಾಕ್ತಾರೆ ಅಂತ ಅಧಿಕಾರಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವಿನ ವಾರತ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ